ಆದರೆ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ರಲ್ಲ, ಅವರು ವರ್ಕಿಂಗ್ ಕಮಿಟಿ ಮೆಂಬರ್, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಯಾಕಂದ್ರೆ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಏನೇನ ಮಾತಾಡ್ಕೋಬಾರ್ದು, ರಾಂಗ್ ಮೆಸೇಜ್ ಹೋಗ್ಬಾರ್ದು. ಪಾರ್ಟಿ ಡಿಸಿಪ್ಲಿನ್ ಇರ್ಬೇಕು. ನಾನು ಇಲ್ಲಿ ನಿಂತ್ಕೊಳ್ಳಕ್ ತೀರ್ಮಾನ ಮಾಡಿದ್ದೇನೆ. ಆದ್ರೆ ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಪಕ್ಷದ ಹೈಕಮಾಂಡ್ ಅವರು ಅವರ ಒಪ್ಪಿಗೆನು ಕೂಡ ಹೇಳ್ಬೇಕಾಗ್ತದೆ. ಇದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರಿಗೆ ವಿಶೇಷ ಪ್ರಿವಿಲೇಜು ಇಮ್ಯುನಿಟಿ ಇಲ್ಲ, ಎಲ್ರಿಗೂ ಇರೋ ರೀತಿಯಲ್ಲೇ ನನಗೂ ಕೂಡ ಪ್ರಿವಿಲೇಜು ಇಮ್ಯುನಿಟಿ ಈ ಸರ್ಕಾರದಲ್ಲಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ನಡೆಕಬೇಕಾಗ್ತದೆ. ಗೊತ್ತಾಯ್ತಲ್ಲ, ನೀವು ತಪ್ಪು ಸಂದೇಶ ಹೋಗ್ಬಾರ್ದು. I have decided to contest from this constituency, but subject to approval by the High Command. ಅದರಿಂದ ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯವಿಲ್ಲ. ಕೆಲವರು ಅಪಪ್ರಚಾರ ಮಾಡಕ್ ಶುರು ಮಾಡ್ತಾರೆ, ಇಲ್ಲ ಸಿದ್ದರಾಮಯ್ಯನವರು ಇಲ್ಲಿ ಬರಲ್ಲ, ಆಮೇಲೆ ಅವರು ಹೊರಗೆ